ಬೆಳ್ತಂಗಡಿ ತಾಲೂಕಿನಲ್ಲಿ ಒಂದು ಕೊಲೆ ಪ್ರಕರಣ, ತಂದೆ ಮಗನನ್ನ ಕೊಂದಿರುವಂತಹ ಪ್ರಕರಣ. ಏನಾಯ್ತು ನಿನ್ನೆ ರಾತ್ರಿ ಅನ್ನುವುದನ್ನ ಮಾತನಾಡೋದಕ್ಕಾಗಿ ಆ ಮಗನ ತಾಯಿ ಇದ್ದಾರೆ. ತನ್ನ ಗಂಡನೇ ತನ್ನ ಮಗನನ್ನ ಕೊಂದಿದ್ದಾರೆ ಅನ್ನುವಂತಹ ನೋವು, ಅಂದ್ರೆ ತಾಯಿ ಒಟ್ಟಿಗಿದ್ರು ಅವ್ರ ಹತ್ರ ಮಾತಾಡಿಸ್ಬೇಕು. ಅಮ್ಮ ಏನ ಪುದರಿಂಚ ದಾದಾ ಅನ್ಕೊಡೆ ಮರ್ದು ವಾರ ಒಂದು ಕುಳ್ಳಾಗಿ ಮೂರು ಮನಿಪೇತಿ ಬುಕ್ಕ ಅಪ್ಪ ಪುರ ಜಾಸ್ತಿ ಓವರ್ ಅದು ಪಿದಂ ಪುರ ನೆರೊಂದಿತ್ತೇವೆ. ಅವಾಗಿ ಕೇನರ್ ಅಪೇತಿ ಕೊಡ ಲಂಚನ ಆತನ ಇಂಬೆ ಅವು ಆಗಿ ಸ್ಕ್ಯಾನಿಂಗ್ ಪುರ ತರತ್ತ ಅವು ಪಂಡ ಆಗಿ ಇದು ಮಾತ್ರ ಪುರ ನಿದ್ರೆದ ಮಾತ್ರ ಪುರ ಆಯ್ತ ಕೇನು ನಿತ್ತೆ ಹಿಂಗ ಕೊರಡು ಕೊರ್ಲೆ ಅಂತ ಉಪ್ಪೆ ಬ್ಯಾಗುಡುಂಡು ಪನ್ನು ನಿತ್ತೆ ಅಂಚ ಮಕ್ಕಳು ಕೊರ್ರಕೇಂಚಿರಿ ಅನ್ ಕೊರ್ಪುನಂಡ ಇಲ್ಲ ಕಾಂಡ ಏನ್ ಮಗ ಅಂಟಿರೋದು ಬೊಕ್ಕನ ನೀವು ಕೊರ್ಪುನ ಈ ಆಸ್ಪತ್ರೆ ಇದನ್ನ ಇರ್ದು ಕೊರ್ಪುಜಿ ಅಂಡೇರು ಅಂಚ ಅಕ್ಕಲೆ ಪಿದಂಬ ಅಕ್ಕಲೆ ಏನಪ್ಪಗ ಜಾಸ್ತಿ ಪಿದಂ ಪಾತೀರ ಅಭ್ಯಾಸ ಜಾಸ್ತಿ ಮಾತ ಜೋಕ್ಲೇಗ್ಲ ಹಿಂಗ್ಲಿ ಇತ್ತು ಜನ ಜೋಕ್ಲಿ ಇತ್ತನಲ್ಲ ಮಾತ ಜೋಕ್ಲೇಗ್ಲ ಪಿದಂಬೆ ಪಾತಿಯದ್ನ ಹಿಂಗ್ಲಿ ನಡ್ ಗಲಾಟೆ ಆಂಡಲ್ಲ ಪಿದಂಬುಡೆ ಬರ್ಪನ ಗಲಾಟೆ ಆಗ್ಲಿ ಜೋಕ್ಲ ಡೆಂಚ ಪಾತಿರೋಡು ಗೊತ್ತು ಚಿ ಏನಪ್ಪ ಅಂಚ ಕೋಪ ಜಾಸ್ತಿ ಬರ್ತೀನಿ ಐಕೆ ಅನ್ಪಂಡಿ ಅನ್ಪಂಡಿ ನಿಕ್ಲಿ ಜನ ಒಂಜ ಬಾಕಿಲ್ ದೆಪ್ಪುಡು ಇಜನೇ ಏನು ಬಾಕಿಲ್ ಉಡತ್ ಬರ್ತೆ ಹಿಂಕ ಅವು ಎಲ್ಲ ಬೋಡೆ ಹಿಂಕ ಎಲ್ಲ ಪೋದು ಮಾತ್ರೆ ಪುರ ದೆತ್ತೊಂದು ಬೇಲೆ ಕೂಡು ಒಂದು ಇಜನೆ ನೀ ಕಾಂಡ ಆಜೆ ಮುಕ್ಕಲೆಗೆ ಹಿಂಗೆ ಪಾರುಂಡು ಹಿಂಗೆ ಬೇಗ ಕೊರ್ಲೆ ನಿಕ್ಲ ಅಕ್ಕುಜಾರ ಅಂತ ಪಂಡೇರಿ ಪಂಡೇ ಐಕ ಮಕ್ಕಳು ಅವೇ ಮಾದ ಮಲ್ತೆ ಪಿದಂಪುರ ನೆರಿಯರು ಮುಖ್ಯಂಬೆ ಬಾಕಿಲ್ ತೋರ್ತಿ ಅಕ್ಲೆ ಎಂಚ ಬತ್ತದೆ ಕೂತುದೇರಂದೆ ಗೊತ್ತು ಚಿಂಕ್ಲಿ ಚೂರಿಡೆ ಕೂತುತು ದುಂಬುಡ್ ದಿಂಚಿ ಇತ್ತನಿಗೆ ಅಕ್ಲನ ಕೈಟಾವು ಇತ್ತಂಡೆ ಅಕ್ಲ ಹಿಂಗೆ ತೂತ ಅಕ್ಲನ ಕೈಟಿಪ್ಪುನ ಏ ತೋರ್ಸೋಡ್ದು ಅವು ಗೊತ್ತು ಜೇ ತೋರ್ಸೋಡ್ ದಿಂಚಿಂತ ಏನ್ ಪಂಡ ಮುರಾಣಿ ಅಕ್ಲ ನಾವು ರೂಮ್ ಕ್ಲೀನ್ ಮಲ್ಪನ ಗಾವಿನ ತುಯ್ಯೆ ಪಂಡ ಅಕ್ಲೆ ಮುರಾಣಿ ಅವರ ಆಸ್ಪತ್ರೆ ಅಡ್ಮಿಟ್ ಆದಿತ್ತೆ ಗೌರ್ಮೆಂಟ್ ಅಪ್ಪ ಪಂಡಾಕ್ಲಿಗೆ ಒಂಚೂರು ಬಿ ಪಿ ಲೋ ಆದಿತ್ತು ಅಂಚ ಒಂಜು ವಾರ ಅವಳು ಹಾಸ್ಪಿಟಲ್ ಹಿಡಿತದ ಗೌರ್ಮೆಂಟ್ ಏನು ಮೇಗಿನ ಬೊಕ್ಕರಿ ಮಲ್ಲ ಆಯ್ತು ಓದಿತ್ತೆ ಗಣೇಶ ಮಾಡದು ಆರು ಇಲ್ಲಡಿತ್ತೆ ಬೇಲೆ ಪೋಂದಿತ್ತೆ ಇಲ್ಲಡೆ ಬರ್ಪೇದೆ ರಾತ್ರಿ ಜಗದೀಶರ ದಾದ ಬೆಲೆ ಇತ್ತೆ ಕೂಲಿ ಬೆಲೆ ಪೊಪ್ಪನ ಪೊಪ್ಪ ಪೊಪ್ಪ ಇಲ್ಲಡೆ ಉಲ್ಲೇ ಇಲ್ಲಡೆ ಇಲ್ಲಡೆ ದಾಲ ಬೆಲೆ ಮಂತೊಂದಿಜ್ಜಿ ಇಜ್ಜಿ ಮಲ್ಪೇದೆ ರಾಕ್ಲಿ ಇತ್ತೆ ಪಂಡಪುರ ಆಸ್ಪತ್ರೆ ಡಿಸ್ಚಾರ್ಜ್ ಬತ್ ಆಯ್ನ ಹಿಡ್ದು ಬೊಕ್ಕ ಇಂಚ ಪಿದೈಪುರ ಪೋಂದಿಜ್ಜಾಂಡ್ ಉಲ್ಲೈ ರೂಮ್ ಹುಡುಕಲು ಹೊಂದಿತ್ತೇರಿ ಈರ್ಲ ಇತ್ತಾರ ಈರ್ ಏನ್ ಎಲ್ಲಿಯ ಬಾಲೇನ್ ಪತ್ತೊಂದ್ಲ ಇತ್ತಾರ ಯಾರು ಪಂಡ ಬಾಲೇನ್ ಪತ್ತೊಂದಿಜ್ಜಾಂಡ್ ಇಂಕ್ಲ ಮಾಮಿಲ ಟೈಮ್ ಡೇ ಜೊತ್ತೊಂದಿ ಆಕ್ಲು ಪಾತಿರ ಹೊಂದಿತ್ತೆ ರಾತ್ರಿ ಯಾನಿಂಚ ಅಲ್ಲಕ್ಕೊಂದು ಬಂದಾಗ ಎನ್ನ ಮೆಗ್ಗೆ ಜೆತ್ತಿತ್ತೆ ಬೊಕ್ಕರಿ ಮಲ್ಲ ಮೆಗ್ಗೆ ಜೆತ್ತಿತ್ತೆ ಗಣೇಶ ಮಾಡದು ಯಾನಿಂಚ ಅಲ್ಲಕ್ಕೊಂದು ಬಂದಾಗ ಆಕ್ಲು ಪತ್ತದ ಪುತ್ತನೆ ಅಂತ ಹೊಂದಿತ್ತು ಪಂಡ ಹಿಂಕ ಆಕ್ಲು ಕುತ್ತದೇ ಇರೋದು ಗೊತ್ತಿಜ್ಜಾಂಡ್ ಇಂಚ ನಾಡು ಬತ್ತದ ಉಂದು ನಂದೇನಿದನ ಬುಕ್ಕ ಮೆಗ್ಗೆ ಬಂದ ಬತ್ತ ತೂನಾಗನೇ ಗೊತ್ತಾಗ್ಲ ಕುತ್ತದಿರಂದು ಕುತ್ತದಲ್ಲ ಬಲ್ತದೇ ಇರಾಕ್ಲಿ ಮುಂತುದು ಹಾಸ್ಪಿಟಲ್ ಪಂಡ ಹಿಂಗ್ಲು ನೂರ ಎಂಟು ಕಾಲ್ ಮಾಡ್ತಾ ಬತ್ತಿರಾಕ್ಲಿ ಆಕ್ಲು ಪಂಡ
ಕೇಸ್ ದೇ ತೊಂಜರ್ ಸೀದ ಪೋಯರ್ ಎಂಕ್ಲ ಅವು ಮುಟ್ಟು ಚರಂಡದ ಬೊಕ್ಕ ಎಂಕ್ಲ ಎಸ್ ಟಿ ಎಮ್ಗು ಫೋನ್ ಮಾಡ್ತು ಅಲ್ತ ಆಂಬುಲೆನ್ಸ್ ಮತ್ತೆ ಹೇಳ್ಬೇಕು ಆಕ್ಲು ಕೊನ್ ಲೆತನ್ ಪೋಯಿನ ಹಾಸ್ಪಿಟಲ್ ನೂರ ಎಂಟಿಯ ತೋರ್ತು ಬರ್ತೇನೆ ಅವು ಅಂಜಿ ಪತ್ತು ಪತ್ತಾರೆ ಅವು ಬಂದಾಗ ಅಪ್ಪಾಜಿವೇತನ ಗೊತ್ತುಜಿ ಸರ್ ಎಂಕ್ಲ ತೂತುಜ ಅತ್ತ ಎಸ್ ಡಿ ಎಮ್ ಮೇಯ್ ಬೆಚ್ಚಿ ಎಸ್ ಟಿ ಎಮ್ ಫೋನ್ಗಲ್ಲ ಮೇಯ್ ಬೆಚ್ಚೆತ್ತನಂದು ಎಂಕ್ಲ ಸಾರಿ ತೂತುಜ ಎಂಕ್ಲ ಪಂಡ ಉಲ ಎಡೆತ್ತ ಅಮ್ಮನೆಟೆ ಬಾಕಿ ದಾಖಲೆ ಪುರೈತ್ತೇರು ಎನ್ನ ಅಣ್ಣ ಎಲ್ಲ ಮೆಗ್ಗಿ ಎಲ್ಲ ಮುಡಿಬಿದ್ರಡಿಪ್ನ ಅಕ್ಲು ಬಂದಾಗ ಹತ್ತನೇ ಎರಡು ಬೊಕ್ಕ ನಿನ್ನೆ ಎರಡನೇ ನೂರ ಎಂಟು ಲೆದನ್ ಪೋಯಿನ ಪಣ ಅಸ್ತು ಮುಂದಾದಿತ್ತು ಬ್ಲಡ್ ಪುರ ಪೋದಿತ್ತು ನಾಯನ ಏತು ಪ್ರಾಯ ಅಣ್ಣ ಮಗ ಮೆಗ್ಗಿ ಆಗ ಗಂಜಿ ಡ್ರಿಂಕ್ಸ್ ಮಲ್ ತೊಂದಿತ್ತೆ ಸರ್ ಸಾಧಾರಣ ಒಂದು ಎರಡು ವರ್ಷ ಹಿಡ್ದಿಂಚಿ ಎರಡು ವರ್ಷ ಜಾಸ್ತಿ ಅವ ಅಂಡ ದುಮ್ಮು ಜಾಸ್ತಿ ಮಲ್ತೊಂದಿತ್ತೆ ಇತ್ತೆ ಅಂತಂತೆ ಕಮ್ಮಿ ಮಲ್ತೊಂದಿತ್ತೆ ಅವಂಡ ಆಯ್ಗೋರ ಬೈಕ್ ಆಕ್ಸಿಡೆಂಟ್ ಆದ್ರು ಕುಡ್ಲಾಡೋರ ಬೂರ್ದಿತ್ತೆ ಮೆಂಟಲ್ ಒಂಥರ ಮೆಂಟಲ್ ದಲೆಕನ ಆದಿತ್ತೆ ಅದಕ್ಕೋಸ್ಕರ ಡ್ರಿಂಕ್ಸ್ ಪಂಡ ಬೊಕ್ಕಲ ಜಾಸ್ತಿ ಆಗ್ಬಿಡತ್ತ ಅಯ್ಕು ಕೂಡ ಮಾತ್ರದ ರಿಪೋರ್ಟ್ ಬೋರ್ಡ್ ಮಾತ್ರದ ಚೀಟಿ ಬೋರ್ಡ್ ಪಂಡದ ಮುಂದೆ ವಾದ ಮಲ್ತನ ಅತ್ತೆ ಬೇತ ದಾಲ ಮಲ್ ಪರಬೋತಿ ಮೊಕ್ಕ ಕೊರಂದಯ್ಕು ಬಾಕಿ ಬಿಡೆತ್ತನ ಅತ್ತೆ ರೂಮದ ಪೊಪ್ಪ ಡ್ರಿಂಕ್ಸ್ ಪಾಡ್ಬೇರ ಪೊಪ್ಪ ಮಾಡ್ಬೇರೆ ಜ ಗೊತ್ತು ಸರ್ ಅಕ್ಲು ಒಂಥರ ಹಠವಾದಿ ಮಸ್ತ್ ಹಠವಾದಿ ಒಂಥರ ಅಕ್ಲ ಪನ್ಯಕ್ಕೆ ಎಂಕ್ಲಿ ಕೆಬಿ ಕೋರುಡು ಜೋಕ್ಲ ಪನ್ಯಕ್ಕೆ ಕೆಬಿ ಕೊರ್ಪುಜಿರ್ ವಾತ ಮಲ್ತೊಂದಿತ್ತೆ ಅಮ್ಮಡ ಏಪಲ್ ಅಂಚಿನ ಮಲ್ತೊಂದಿಪ್ಪೆ ಅಂಡ ಕೋಡ ಅವೇ ಮುಂದೆ ಕಾರಣ ಆಗ್ಲಿ ಆಕ್ಲಿ ದುಂಬೆ ಹೆಂಚಿನ ಒಂಥರ ಪಗೆ ಎತ್ತಿಂಡು ಒಂಥರ ಗರ್ವ ಅಂತಾರ ಹೆಂಚಿನ ಪಾತ್ರನಲ್ಲ ಗರ್ವಡೆ ಪಾತ್ರ ಹೊಂದಿತ್ತೀರಿ ಹೆಂಚಿನ ವಿಷಯ ಗೊತ್ತು ಜಾಕಲ್ನ ವಿಷಯ ಯಾನು ಡೆಲಿವರಿ ಆದ ಡೆಲಿವರಿಗೆ ಬರ್ತನೆ ಸರ್ ಮುರಾಣಿ ಬರ್ತನೆ ಯಾನು ಡೆಲಿವರಿ ಆದ ಬೊಕ್ಕ ಎರಡು ತುಂಬ ಹೆಂಚಿನ ಪುರ ಇತ್ತು ಗೊತ್ತಿಜಂಡ ಜಾಕಲ್ನ ಎರಡು ಜನ ಅಂತ ಇತ್ತೆ ನಾನು ಆವಡತ್ತದೆ ಕಾರ್ಯ ಅಂದು ಸರ್ ಅವು ಇತ್ತೆ ಕುಡ್ಲಾಗಿ ಹೋತುಂಡಿ ಇಲ್ಲಿ ತಂದು ಪೋತೇರಿ ಗೀತಾ ಜವಣಿ ಗಟ್ಟಿ ಜವಣಿ ಅತ್ತ ಇಲ್ಲಿ ಹೆಂಕ್ ಗೊತ್ತಾಯ್ ಬುಕ್ ಗೊತ್ತಾಯ್ ನಾ ಪೊಲೀಸ್ ಬುಕ್ ರಾತ್ರಿ ಪತ್ತಿಂಜೆ ಪತ್ರ ಬರ್ತಾನೆ ಕಡೆ ಗೊತ್ತಾಯ್ ಇಂಚ ಇಂಚ ವಿಷಯ ಖಾಲಿ ಕೂತದ್ ಬರ್ತಾನ ಮಾತ್ರ ಕಂಡಿ ಆ ಸಂದರ್ಭ ಪೊಲೀಸ್ ಬತ್ತಿತ್ತೀರು ಅಂಚ ಪರಿಚಯ ಇತ್ತ ಇಂಕ್ಲೆ ಗುಣೋಟು ಲೆತೊಂದ್ ಬರ್ಪ ಬಂದು ಪಂಡ ಪೋಯಿನ ಅವಳು ಪನ್ನೆಲ್ಲ ಪಂಡೇರ ಅಪ್ಪನೆ ಪಂತೇರಿಗೆ ಯಾನೆ ಕೂತದ್ದು ನಾನು ಪಂಡೇರಿಗೆ ಹೇಳಿಕೆ ಹಾಕ್ಲಿಡಲ್ಲಿ ತುಂಬ ಹತ್ತೊಂದು ಗಂಟೆ ದುಮ್ಮು ಮಲ್ತೊಂದಿತ್ತೀರ ಸರ್ ಕೋಡೆ ಎಂಕ್ಲೆದಲ್ಲ ಪಾತೇರ ಪೋತಿಜ ಇಂಚಿನಲ್ಲ ಪಾತೇರ ಪೋತಿಜ ಮಾತ ಜೋಗ್ಲಟಲ್ಲ ಗಲಾಟೆ ಮಲ್ಪೀರಾಕ್ಲು ಮಾತೇರಡಲ್ಲ ಎರಡು ಜನ ಪಲ್ಲಯಾರ್ಲು ಸಮೇತ ಮೂಲಿಜ್ಜರಾಕ್ಲು ಅಟ್ಲೆ ಮ್ಯಾರೇಜ್ ಆದ ಬೇತ ಕುಲ್ದೀರಿ ದುಮ್ಮುಡ್ ದಿಂಚಿಲ್ಲ ಗಲಾಟೆ ಮಲ್ತೊಂದಿಲ್ಲ ನೆಟ ನೆರೆಗಾರೆ ತಕ್ಲೆ ಬಾಧೆ ನೆತ್ತನು ಅಂತೆ ಪಂಡ ಎಂಕ್ಲೆಲ್ಲ ಗಲಾಟೆ ತಪ್ಪುಜಿ ಸರ್ ಅಕ್ಲೆಡ್ದೆ ಜೋಕ್ಲಿ ಏಪತುಂಡಲ್ಲ ಪಿದಮ್ ನೆರ್ಪುನ ಎಂಚಿನಾಡಲ್ಲ ಪನೊಂದು ಎಪ್ಪಿ ಅಕ್ಲು ಏಪಲ್ ಅಂಚನೆ ಉಂದಿತೆ ಕೋಡೆ ಆಯ ಕಂಚಾರ ಕಾರಣನೇ ಪಿದಂ ಪಾತಿರ್ ನಿರ್ಧಾರನೆ ಜೋಕ್ಲ ಡೆಡ್ಡೆಡ್ ಅಕ್ಲು ಪಾತಿರು ಚೆರಿ ಏಪಲ್ಲ ಇತೆ ಬೇರೆ ಗೇತು ವರ್ಷ ದೊಡಪಗ ಚಿಕ್ಕದು ಅರವತ್ತು ಕರಿ ಅರವತ್ತು ಆರೇನು ಆರೇಗೆ ತಡೆಯೊಂಡ್ರೆ ರಾಯಜ ಮಲ್ಲ ಅವು ಎಂಚಿನ ಗೊತ್ತು ಎಂಚ ಪಾತದಿತ್ತೆ ರತ ಸರ್ ಎಂಕಲ್ ಹಾಕ್ಲಿ ನಾಲಿಡ್ ಪಾತದ ಗೊತ್ತು ಸರ್ ಎಂಕ್ಲಿಗೆ
ಯಾನ್ಲ ಎಣ್ಣಿದ ನನ್ನ ಪಂಡ ಕೆ ಬಿಟ್ಟಲ ಮೂ ಕೊಡ್ಲ ನೆತ್ತಿರಿ ಬರಂದಿತ್ತು ನಾತ ಎಂಕ್ಲ ನೆತ್ತ ಗಣಮಾನ ಕೊರ್ದಿ ಜಾಕ್ಲಿ ಚೂರಿ ಪಾಡ್ದಿರಂದು ಬೊಕ್ಕ ತೂನಾಗ ಮೊಕ್ಳು ಕುತ್ತದ ತಿರ್ಗದಾತುಂಡು ಚೂರಿನ ಓಡೆ ಕುತ್ತು ಇದಕ್ಕೆ ಇದಕ್ಕೆ ಕುತ್ತದ ತಿರ್ಗದ ಚೂರಿ ಫುಲ್ ಪೋತು ಫುಲ್ ಆಯ್ ತುಂಬಾ ನಾ ಹಾರ್ಟ್ ಆಪರೇಷನ್ ಆಗ್ತಾರೆ ಹಾರ್ಟ್ ಪೇಷಂಟ್ ಸರ್ ಅವಿ ಜಗದೀಶ್ ಪಂಡ ಆತ ಬೇಲೆ ಮನ್ ಪೇಜ ಕೂಲಿ ಬೇಲೆ ಪೋಂದಿತ್ತೆ ಅಂಡ ಪನೊಂದಿತ್ತೆ ಇಂಕ ಬೇನೆ ಅಪ್ಪನೊಂದು ದುಮ್ಮನಾಣಿ ಪೋದು ಗೌರ್ಮೆಂಟ್ ಪೋದು ಸ್ಕ್ಯಾನಿಂಗ್ ಪುರಮಲ್ ಪಂದಸಿ ಅವ್ಳ ಸ್ಕ್ಯಾನಿಂಗ್ ಇಟ್ಟು ಪಂಡೆರಿಗೆ ನರಂಬ್ ಒಂಚೂರು ತೋರ ಬೋಡ್ತುನೊಂದು ಪಂಡೆರಿಗೆ ಅಂಚ ನನ್ನ ನಿದ್ರೆ ಬರ್ಪು ಜಾತ ಇಂಕ ನಿದ್ರದ ಮಾತ್ರ ಅಂಡ್ಲ ಜೊತೊಂದೇನೊಂಚೂರು ಉಂದಿಪ್ಪ ಪಂಡದ್ದು ಅಂಚ ಮರ್ದದ ರಿಪೋರ್ಟ್ ಕೇಂದ್ರ ನಾತ್ಯ ಸರ್ ಅಪ್ಪಂಡ ಅಕ್ಕನ ಬ್ಯಾಗ್ ಡಿಪ್ಪು ಗಾಡ್ರೇಜ್ ಡಿಪ್ಪು ಪಂಡದ್ದು ಕೇಂದ್ರನ ಅವಿತ ರಿಪೋರ್ಟ್ ಆಯ್ತಿಜ್ಜಿ ಆ ಓಲ್ದಿತ್ತೆಂದು ಗೊತ್ತು ಜಾಯ್ ಆಯನೇ ಓಲ್ದಿತ್ತೆಂದು ಗೊತ್ತಿಜ್ಜಿ ಅವೇ ಒಂಜಿ ಕಾರಣ ಸರ್ ಅವು ಒಂಜಿ ಕಾರಣಕ್ಕೋಸ್ಕರ ಆಗ್ಲಿ ಇಂಚ ಮಾಡ್ಬೇಕು ಜಗದೀಶ್ ಅವರ ದೊಡ್ಡಪ್ಪನ ಮಕ್ಕಳು ಇದ್ದಾರೆ ಅವರು ಹೇಗಿದ್ರು ಮತ್ತು ಅಕ್ಕಂಡೆ ಪೋಯಿ ಇಡೆ ಪೋಯಿ ಎಲ್ಲ ಸುಮಾರು ದಿಕ್ಕಿಲ್ಲ ತೋರ್ತಿ ಇಂಚಾನೆ ತಿರ್ಕಾರ ಬರು ದೇವಸ್ಥಾನಲ್ಲಿ ಇವ್ರನ್ನ ಚಿಕ್ಕಪ್ಪ ಅಂತ ಕೋಪದಾರ ಅತನ ಅಂಬೇರು ಕೋಪದಾರ ಅಂಬೆ ಓರ ಮಾತ್ರ ಕೋಪ ಬುಕ್ಕ ಬೆರಿಯೇನೆ ಬರ್ಪಿದಿ ಎಂಕಲ್ನ ಬೆರಿಯೇನೆ ಅಕ್ಕ ಅಕ್ಕ ಅಂದ್ರೆ ಕೋಪ ಅಂತ ಮಾತಿರ್ಲ ಬೋಡ ಅಕ್ಕಲು ಅಂತ ಅಂದ್ರೆ ಸರಿ ಚಿಕ್ಕಿ ಕೋಪ ಜಾಸ್ತಿ ಆಗ್ಲಿಲ್ಲ ಸಡನ್ ಬಂದ್ರೆ ಉಪ್ಪೆ ಮನಸ್ಸಿಗೆ ಬೇನ ಹಪ್ಪಲಿಕ್ಕ ಎಂಕ್ಲಿಗಿಲ್ಲ ಹಾಕಿ ಉಪ್ಪು ಸೇರು ಎಂಕಾಯ ಬಗ್ಗೆ ಪಾತ್ರ ಗೊತ್ತು ಅಪ್ಪಿ ಎಂಕ್ಲಿಲ್ಲದ್ರೆ ಒಟ್ಟು ಎನ್ನ ಮೈತ್ರ ಒಟ್ಟು ಬೇಲೆ ಬಂತು ಇತ್ತಿನ ಕೂಲಿ ಬೇಲೆ ಡೈಲಿ ಬರ್ತದೆ ಅಂಡ್ ಆಯನ ಅಪ್ಪಗು ಮರಡ್ಡ ಆಟದಿಂದ ಇನ್ನೂ ಆಪ್ರೇಷನ್ ಆಡಿಗೆ ಹುಷಾರಿದ್ದು ಆಯ್ಕೆ ಡೈಲಿ ಇಲ್ಲ ವಾಲ್ಟ್ ಅವನು ಇತ್ತೆ ಅಂಡ ಆಕ್ಲಿಗೆ ಹುಷಾರಿದ್ದೇನೆ ಇರೋದು ಬುಕ್ಕನೇ ಡೈಲಿ ಡೇ ಬರೋ ನಿತ್ತೆ ಅಜ್ಜಕ್ಕ ಯಾರು ಕುಲ್ಲು ಜಿ ಪೋಪೆ ಅಪ್ಪಗಳು ಹುಷಾರಿ ಜಲ್ಲಿ ಏರ್ಲಿದ್ದೀರತ ಅಜ್ಜ ಪೋಪೆ ಬಂಗ ಹಾಪ್ನ ಅಮ್ಮಗಳ ಬಂಗ ಹಾಪ್ಲು ಬುಕ್ಕ ನನ್ನ ಆಯ್ತು ಚೂರು ಬಂಗ ಹಾಪ್ನ ಬೇರೆ ಕೂಡತ್ತೆ ಎಂದು ಅಂಡ ಕೂಡೆ ಎಲ್ಲ ಕೈಯ್ಯಾರು ಅಕ್ಕ ಹಿಂಗ ತಿಂಡಿ ಕೊರ ಅಕ್ಕ ಎಂದು ಎಲ್ಲ ತಿಂತಿಸಿ ಕೊಟ್ಟು ಅಂದ್ರೆ ಎಲ್ಲ ಸಂಗಡಿ ಎತ್ತು ತಿನ್ನಂಬೆ ಪಾಪ ಅವನ್ನೇ ಅಂದ್ರೆ ಮಧ್ಯಾಹ್ನ ಸ್ಕೂಟ ಬರ್ತಿ ಹಿಂಗ ಅಕ್ಕ ಬರ್ಪು ಬಂಡು ನಿಜ್ಜೆ ಹಿಂಗ ಧೈರ್ಯ ನಿಜ್ಜ ಈಗ ಅಂಚ ಅಂದ್ರೆ ಹಿಂಗ ಕಲ್ಬಂಡನೆ ಪಾಪ ಬಾಲೇನೆ ಎಂದು ನನ್ನ ತಾಯಿಲ್ಲ ಮನ್ಕೊಂಡು ಜಾತಿ ಹೆಚ್ಚು ಅಂತ ಅಪ್ಪನ ತೂವಾಗ ಅಂತ ಬರೋಂದಿತ್ತೀರ ಆರೋಗ್ಯ ಹುಷಾರಿಜ್ಜಿ ಅಂತ ಕಂಡದ್ದು ಅವಳೇ ಮಕ್ಕಳಲ್ಲಿ ಅಕ್ಕನ ದಡಪನ ಮಕ್ಕಳ ಮಗಳಿಗೆ ಕೊಡ್ತಿರಲ್ಲ ಅಲ್ಲಿ ಇಪ್ಪೇದೇನ ಬೇರೆ ಕೂಲಿ ಅಲ್ಪನೆ ಬುಕ್ಕ ಮೂಲು ಸಂಗಡಿ ಬಿದ್ದರತ್ತಲ್ಲ ತಾ ಬಾಲಕ್ಕೆ ಏನೋ ನಿತ್ತೆ ಮಾಮ ಮಾಮ ಅಂತ ಐದು ಬುಕ್ಕನ ಇದೆ ಬರ ಸುರು ಅಂತ ಇದು ನಲ್ಲಿ ಸತ್ತಲೇ ಪುರ ಬೆಸ್ಟ್ ನನ್ನ ಮನೆ ಮಾತ್ರ ಜನ್ಮ ಕೇವಲ ಮದ್ದಿನ ಚೀಟಿ ಅಥವಾ ಮದ್ದು ಒಳಗಡೆ ಇತ್ತು ಅದನ್ನು ಕೇಳಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಒಳಗಡೆಯಿಂದ ಅವಾಚ್ಯವಾಗಿ ಅವರನ್ನು ನಿಂದಿಸಿದರು ಅದಕ್ಕೋಸ್ಕರವಾಗಿ ಬಾಗಿಲು ಹೊಡೆದು ಒಳಗೆ ಬಂದ ಮಗ ಆನಂತರ ನಡೆದಂಥ ಘಟನೆ ಇದು ಅಂತ ಇಲ್ಲಿ ಮಗಳಿದ್ದರು ಅವರು ಬಾಣಂತಿ ಪುಟ್ಟ ಮಗುವಿದೆ ಜೊತೆಗೆ ಇನ್ನೊಬ್ಬ ಮಗನೂ ಕೂಡ ಒಳಗಿದ್ರು ಅವರ ತಾಯಿಯೂ ಕೂಡ ಇದ್ರು ಈ ಸಂದರ್ಭದಲ್ಲಿ ಅವರು ಕುತ್ತಿಗೆಯನ್ನು ಹಿಡಿದಿದ್ದಾರೆ ಅಂತ ಮಾತ್ರ ಅಂದ್ಕೊಂಡಿದ್ರು ಆದರೆ ಕುತ್ತಿಗೆ ಹಿಡಿಯುವ ಜೊತೆ ಜೊತೆಗೆ ಅವರು ಎದೆಗೆ ಚೂರಿಯನ್ನು ಹಾಕಿದ್ರು ಅನ್ನುವಂಥದ್ದನ್ನು ಮಗಳು ಹೇಳ್ತಾ ಇದ್ದಾರೆ ಒಟ್ಟಿನಲ್ಲಿ ಒಂದು ಅವಾಚ್ಯ ಪದಗಳು ಒಂದು ತಾಳ್ಮೆಯನ್ನು ಕಳೆದುಕೊಂಡಿದ್ದು ಒಂದು ಒಂದು ಈಗೋ ಅಥವಾ ಈ ದ್ವೇಷ ಭಾವನೆಯಿಂದ ಈ ಮನೆ ಈಗ ಸ್ಮಶಾನ ಮೌನದಂತಾಗಿದೆ ಈ ಮನೆಯಲ್ಲಿ ಪ್ರಶ್ನೆಗಳು ತುಂಬ ಹುಟ್ಟಿಕೊಂಡಿದೆ ಆದರೆ ಅದಕ್ಕೆ ಯಾವುದಕ್ಕೂ ಕೂಡ ಉತ್ತರವಿಲ್ಲ ಹುಟ್ಟಿಸಿದ ತಂದೆ ಮಗನನ್ನು ಇಲ್ಲವಾಗಿಸಿದ್ದಾರೆ ಆದರೆ
ಈ ಘಟನೆಯಿಂದ ಆದರೂ ಬಹಳಷ್ಟು ಜನ ಎಚ್ಚೆತ್ತುಕೊಳ್ಬೇಕು ಏನು ಅಂತಂದರೆ, ಗಲಾಟೆ ಅಥವಾ ಏಟು ಇವೆಲ್ಲವೂ ಕೂಡ ಶಾಶ್ವತ ಅಲ್ಲ. ಇವತ್ತು ಮಗನನ್ನು ಕಳ್ಕೊಂಡಿದ್ದಾರೆ, ತಂದೆ ಜೈಲು ಸೇರಿದ್ದಾರೆ ಅಥವಾ ಜೈಲು ಸೇರ್ತಾರೆ, ಆದರೆ ನಿತ್ಯ ನಿರಂತರವಾಗಿ ಕಣ್ಣೀರು ಹಾಕೋದು ಈ ಜೀವಗಳು. ಇಲ್ಲಿ ಮನೆಯಲ್ಲಿ ಈ ಜೀವಗಳು ಕಣ್ಣೀರು ಹಾಕ್ತಾ ಇರ್ತವೆ, ಮಗನೂ ಇಲ್ಲ ತಂದೆಯೂ ಇಲ್ಲ. ಆದ್ದರಿಂದ ಇದು ಬಹಳ ದುರಂತದ ಸ್ಟೋರಿ. ರಂಜನ್ ಮತ್ತು ರಮಾನಂದ್ ಜೊತೆಗೆ ದಾಮೋದರ್ ದೊಂಡುಲೆ, ಸುದ್ದಿ ನ್ಯೂಸ್, ಕೊಡೆಕಲ್. ವಾಹನ ಚಲಾಯಿಸಬೇಕೆನ್ನುವ ಕನಸಿರೋರಿಗೆ ಸುವರ್ಣಾವಕಾಶ, ಅತ್ಯಂತ ರಿಯಾಯಿತಿ ದರದಲ್ಲಿ ಇನ್ಶೂರೆನ್ಸ್, ಡ್ರೈವಿಂಗ್ ಕ್ಲಾಸ್ ಸೇರೋರಿಗೆ ಆಫರ್ಗಳ ಸುರಿಮಳೆ, ಮಹಿಳೆಯರಿಗೆ ಮಹಿಳೆಯರಿಂದಲೇ ಚಾಲನಾ ತರಬೇತಿ, ಸಾರಥಿ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಕಾಲೇಜ್ ರಸ್ತೆ ಉಜಿರೆ. ಸಂಪರ್ಕಿಸಿ 9666 6966 8792894116 9108317116. ಬನ್ನಿ ಭೇಟಿ ಕೊಡಿ, ವಿಶೇಷ ಆಫರ್ಗಳೊಂದಿಗೆ ಜರ್ನಿ ಶುರು ಮಾಡಿ.